ಕುಡ್ಲರ್ದ ತಲಪಾಡಿ ದಂಚಿ ಪೋವಂದಿತ್ತಿನ ತಾರ್ ಜೀಪ್ ಭಾರಿ ಬಿಡಿಸಡು ಎದುರ್ದ ಬೆಲೋನ ಕಾರ್ಗ್ ಪಿರಾವುಡ್ದು ಗುದ್ದಿನ ಹಿನ್ನೆಲೆಡು ಬೆಲೋನ ಕಾರ್ ಅವೆತ ಎದುರುಡಿತ್ತಿನ ದ್ವಿಚಕ್ರ ಸವಾರಾಗ ಗುದ್ದುದು. ದ್ವಿಚಕ್ರ ಸವಾರೆ ಕೊಲ್ಯ ಕಣೀರ್ ತೋಟ ನಿವಾಸಿ ಸಂತೋಷ್ ಜಾಗೆಡೆ ದುರಂತ ಮರಣ ಪಡೆಯಿನ ಘಟನೆ ಅಂಗಾರೆ ಮಧ್ಯಾಹ್ನ ನಡೆತದನು. ಕುಡ್ಲದಂಚಿರ್ದು ಬರೊಂದಿತ್ತಿನ ತಾರ್ ಜೀಪ್ ಚಾಲಕನ ನಿಯಂತ್ರಣ ತತ್ತದು ಎದುರುಡೆ ಪೋಂದಿತ್ತಿನ ಬೆಲೋನ ಕಾರ್ಗ್ ಭಾರಿ ಜೋರುಡೆ ಗುದ್ದುದನು. ತಾರ್ ಜೀಪ್ ಗುದ್ದಿನ ಬಿರ್ಸುಗ ಬೆಲೋನೋ ಕಾರ್ ಎದುರುದ ಡಿವೈಡರ್ಗ್ ಹಾಕದು ಎದುರುಡೆ ಪೋಂದಿತ್ತಿನ ದ್ವಿಚಕ್ರಗ್ ಪಿರಾವುರ್ದು ಗುದ್ದುದುಂಡು. ದ್ವಿಚಕ್ರಲ ಡಿವೈಡರ್ಗ್ ಗುದ್ದುದು ಮಗರ್ದು ಪೂರ್ಣ ಪರಿಣಾಮ. ದ್ವಿಚಕ್ರ ಸವಾರೆ ಕೊಲ್ಯ ಕಣೀರ್ತೋಟ ನಿವಾಸಿ 52 ವರ್ಷ ಪ್ರಾಯದ ಸಂತೋಷ್ ಜಾಗೆಡೆ ದುರಂತ ಮರಣ ಪಡೆಯರು. ಕೇರಳ ನೊಂದಾಯಿತ ತಾರ್ ಜೀಪುಡು 4 ಜನ ಜವನರಿ ಇತ್ತದು. 4 ಜನಲ ನಶಿತ ಅಮಲ್ಡು ಇತ್ತೇರ್ಪಣದು ಸ್ಥಳೀಯರು ಆರೋಪಿಸಾದರು. ಬೆಲೋನ ಕಾರ್ಲ ಕೇರಳ ನೊಂದಾಯಿತ ಕಾರ್ ಆದಿತ್ತದು. ಕುಟುಂಬ ಸಮೇತ ಧರ್ಮಸ್ಥಳಗ ಪೋದು ತಂಕ್ರಿನ ಊರು ಕಾನ್ಯಂಗಾಡಗ ಪಿರಪೋಂದಿತ್ತೆರು. ಸಂತೋಷ್ ಪರ್ಂದದ ಬ್ಯಾರಮ್ಮಲ್ತೊಂದಿತ್ತದು ಶ್ರಮಜೀವಿ ಆದಿತ್ಯೇರ್ಪಣದು ಸ್ಥಳೀಯರು ತೆರಿಪಾದರು. ಬೊಡಿದಿ ರಡ್ ಜೋಕ್ಲು ಅಪ್ಪ ಅಮ್ಮನ ಅಗಲ್ದು ಪೋಯಿನ ಸಂತೋಷ್ ಕುಟುಂಬಗ ಆಧಾರಲ ಆದಿತ್ತೇರು. ಎಸಿಪಿ ಧನ್ಯ ನಾಯಕ್ ಬೊಕ್ಕ ಕುಡ್ಲ ದಕ್ಷಿಣ ಸಂಚಾರಿ ಠಾಣಾ ಪೊಲೀಸ್ ಅಧಿಕಾರಿ ಬೊಕ್ಕ ಸಿಬ್ಬಂದಿರು ಉಳ್ಳಾಲ ಪೊಲೀಸರು ಜಾಗಿಡಿತದು ಪ್ರಕರಣ ದಾಖಲಿಸಾದರು.